ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹೆಲ್ತ್ ಟಿಪ್ ಆಫ್ ಡೇ ಆರೋಗ್ಯದ ವಿಚಾರದಲ್ಲಿ ಅರಿಶಿನ ಮತ್ತು ಕಾಲು ಮೆಣಸು ಪುಡಿ ಬಹಳ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಯಾಕಂದರೆ ಇವುಗಳಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಅಪಾರವಾದ ಆರೋಗ್ಯದ ಅಂಶಗಳು ಅಡಗಿವೆ ಇದನ್ನು ತಿಳ್ಕೊಳ್ಳೋಕೆ ಮುಂಚೆ ನೀವು ಇನ್ನೂ ನಮ್ಮ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಲೈಕ್ ಮಾಡಿ ಮುಖ್ಯವಾಗಿ ಹ್ಯಾಂಟಿ ಮೈಕ್ರೋಬಿಯಲ್ ಮತ್ತು ಹ್ಯಾಂಟಿ ಇನ್ಫಾರ್ಮೇಟರಿ ಗುಣಲಕ್ಷಣಗಳು ಇದರಿಂದ ಸಿಗುತ್ತವೆ ಎಂದು ಹೇಳಬಹುದು ನಮ್ಮ ಆಹಾರ ಪದ್ಧತಿಯಲ್ಲಿ ಅರಿಶಿನವನ್ನು ಬಳಕೆ ಮಾಡುವುದರಿಂದ ನಮಗೆ ಒಂದು ಬಗೆಯ ಆರೋಗ್ಯವಾದ ಲಾಭಗಳು ಸಿಕ್ಕರೆ ಕಾಳು ಮೆಣಸಿನ ಪುಡಿಯನ್ನು ಬಳಕೆ ಮಾಡುವುದರಿಂದ ಇನ್ನೊಂದು ಬಗೆಯ ಆರೋಗ್ಯದ ಲಾಭಗಳು ಸಿಗುತ್ತವೆ ದೇಹದ ತೂಕವನ್ನು ಕಡಿಮೆ ಮಾಡುವುದರಿಂದ ಹಿಡಿದು ಹೊಟ್ಟೆಯಲ್ಲಿ ಗ್ಯಾಸ್ ಮತ್ತು ಮೃದುವಾದ ಹಾಗೂ ಕೋಮಲವಾದ ತ್ವಚೆಯನ್ನು ನಿಮಗೆ ಕೊಡುವವರೆಗೆ ಇದರ ಪ್ರಯೋಜನ ಇರುತ್ತದೆ ಆದರೆ ಅರಿಶಿನ ಕಾಲು ಮೆಣಸಿನ ಜೊತೆಯ ಬಳಕೆಯಿಂದ ಆರೋಗ್ಯದ ಮೇಲೆ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳುವ ಅದ್ಭುತ ಸ್ವಭಾವವನ್ನು ಹೊಂದಿದೆ ಅರಿಶಿನದಲ್ಲಿ ಕ್ಯುಕ್ಯುವಿನ್ ಎಂಬ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಅಡಗಿದ್ದು ಇದರ ನೇರ ಪ್ರಭಾವದಿಂದ ಆರೋಗ್ಯದಲ್ಲಿ ಉಂಟಾಗುವ ಸಾಕಷ್ಟು ಏರುಪೇರುಗಳು ಸರಿಹೋಗುತ್ತದೆ ಮುಖ್ಯವಾಗಿ ಹೇಳಬೇಕು ಎಂದರೆ ನಾವು ಸೇವನೆ ಮಾಡಿದ ಆಹಾರ ಪದಾರ್ಥಗಳಲ್ಲಿ ಕಂಡುಬರುವ ಎಲ್ಲ ಬಗೆಯ ಪೌಷ್ಟಿಕ ಸತ್ವಗಳು ನಮ್ಮ ದೇಹಕ್ಕೆ ಸಂಪೂರ್ಣವಾಗಿ ಸಿಗುತ್ತವೆ ಎಂದು ಹೇಳಲು ಬರುವುದಿಲ್ಲ ಕೆಲವೊಂದು ಅಂಶಗಳು ಸಂಪೂರ್ಣವಾಗಿ ಸಿಗುವುದಿಲ್ಲ ಮತ್ತು ಇನ್ನೂ ಕೆಲವು ಕೇವಲ ಅರ್ಧಂಬರ್ಧ ಮಾತ್ರ ಸಿಗುತ್ತವೆ ನಮ್ಮ ದೇಹದಲ್ಲಿ ಮೆಟಫಾಲಿಸಂ ಪ್ರತಿಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಅರಿಶಿನದ ಕೆಲವೊಂದು ಅಂಶಗಳು ಬಹಳ ಬೇಗನೆ ವೇಗವಾಗಿ ಜೀರ್ಣವಾಗಿ ಅಷ್ಟೇ ವೇಗವಾಗಿ ದೇಹದಿಂದ ಹೊರಹೋಗುತ್ತದೆ ಹಾಗಾಗಿ ಅರಿಶಿನದ ಸಂಪೂರ್ಣ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಿರುವುದಿಲ್ಲ ಕಾಲು ಮೆಣಸಿನಲ್ಲಿ ಕಂಡುಬರುವ ಪೈಪರಿನ್ ಎಂಬ ಅಂಶ ಮೆಟಫೋಲಿಸಮ್ ಪ್ರತಿಕ್ರಿಯೆಯಲ್ಲಿ ನಿಮ್ಮ ಲಿವರ್ ಭಾಗದಿಂದ ಅರಿಶಿನದ ಕ್ಯೂರ್ಕ್ಯೂಮ್ ಎಂಬ ಅಂಶವನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಬಿಡುವುದಿಲ್ಲ ಹಾಗಾಗಿ ಅರಿಶಿನದ ಎಲ್ಲ ಪ್ರಯೋಜನಗಳು ನಿಮ್ಮ ದೇಹಕ್ಕೆ ಸುಲಭವಾಗಿ ಲಭ್ಯವಾಗುತ್ತದೆ ಎಂದು ಹೇಳಬಹುದು ಅದು ಕೂಡ ಅತ್ಯಂತ ಪರಿ ಪರಿಣಾಮಕಾರಿಯಾಗಿ ಮೆಟಬಾಲಿಸಂ ಪ್ರತಿಕ್ರಿಯೆಯಲ್ಲಿ ನಿಮಗೆ ಇವುಗಳು ಸಿಗುತ್ತವೆ ಹಾಗಾಗಿ ನಿಮಗೆ ಒಟ್ಟಾರೆ ಪ್ರಯೋಜನಗಳು ಲಭ್ಯವಾಗಲಿದೆ ಬೇಡದಂತಹ ಆಹಾರದಿಂದ ಉಂಟಾಗುವ ಕಿಡ್ನಿ ಕಲ್ಲುಗಳು ಸಮಸ್ಯೆಗೆ ರಾಮಬಾಣವಾಗಿ ಮತ್ತು ಅಧಿಕ ಕೊಬ್ಬಿನ ಅಂಶವಿರುವ ಆಹಾರದಿಂದ ದೇಹದಲ್ಲಿ ಉಂಟಾಗುವ ಹಲವಾರು ವ್ಯತಿರಿಕ್ತ ಬದಲಾವಣೆಗಳನ್ನು ಅರಿಶಿನ ಮತ್ತು ಕಾಳುಮೆಣಸು ಒಟ್ಟಾರೆಯಾಗಿ ನಿವಾರಣೆ ಮಾಡುತ್ತದೆ ಮೂಳೆಗಳ ಜೀವಕೋಶಗಳು ಕೆಲವೊಮ್ಮೆ ಹಾನಿಯಾಗಿ ಸಾಕಷ್ಟು ಖನಿಜಾಂಶಗಳನ್ನು ಮತ್ತು ಕ್ಯಾಲ್ಶಿಯಂ ಅಂಶಗಳನ್ನು ರಕ್ತದ ಹರಿವಿಗೆ ಬಿಡುಗಡೆ ಮಾಡುತ್ತವೆ ಹೀಗಿರಬೇಕಾದರೆ ಅಸ್ಟಿಡಿಯೋಫೋರಿಸಿಸ್ ಸಮಸ್ಯೆ ಕಂಡುಬರಲಿದೆ ಆದರೆ ಈ ಸಮಸ್ಯೆಯನ್ನು ಅರಿಶಿನ ಮತ್ತು ಕಾಲು ಮೆಣಸಿನ ಒಟ್ಟಾರೆ ಸೇವನೆ ಪರಿಹಾರ ಮಾಡಲಿದೆ ಈ ಹೆಲ್ತ್ ಟಿಪ್ ಆಫ್ ದ ಡೇ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಎಲ್ಲರೂ ಹೆಲ್ತಿಯಾಗಿರಿ ಥ್ಯಾಂಕ್ ಯು